ಕೋವಿಡ್ ಸಂಬಂಧಪಟ್ಟಾಗೆ ಸರ್ಕಾರ ಜನರ ಮಧ್ಯೆ ಗೊಂದಲ ಸೃಷ್ಟಿಸಬಾರದು ಸರ್ಕಾರ ಜನರಿಗೆ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಇವತ್ತು ನೀಡಬೇಕು ಚೈನಾದಲ್ಲಿ ಇವತ್ತು ಯಾವ ರೀತಿ ಆಗಿದೆ ಅದ ನಿಜಾಂಶ ನಾವು ತಿಳಿದುಕೊಳ್ಳಬೇಕು ಮಾಧ್ಯಮದಲ್ಲಿ ಮತ್ತು ಸೋಶಿಯಲ್ ಮೀಡಿಯಾದಲ್ಲಿ ಬಂದದ್ದನ್ನೇ ನಾವು ಅದೇ ನಿಜವಂತೇಲಿ ನಾವು ಇವತ್ತು ಸರ್ಕಾರದನ್ನು ಗಣನೆ ತೆಗೆದುಕೊಳ್ಳಬಾರದು ಯಾವ ಪ್ರದೇಶದಲ್ಲಿ ಆಗಿದೆ ಏನಾಗಿದೆ ಮತ್ತೆ ಈಗಿರುವಂತ ಕೋವಿಡ್ BF7 ಅದರ ವೈರಂಟ್ ಏನು ಅದು ಡೇಂಜರಸ್ ಅದರಲ್ಲಿ ಸಾವಾಗ್ತದ ಇಲ್ವಾ ಇದೆಲ್ಲ ಸ್ಪಷ್ಟತೆ ಇವತ್ತು ಬರಬೇಕು ಆದ ಕಾರಣ ಮುಂಜಾಗ್ರತೆ ವಹಿಸಿಕೊಂಡು ಹೋಗುವಂಥದ್ದು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಜಾಗೃತರಾಗಲಿಕ್ಕೆ ಸರ್ಕಾರ ಕೆಲವೊಂದು ನಿಯಮ ಸೂಚಿಸಬೇಕು ಆದರೆ ಏನೋ ಒಂದು ಆಗ್ತದೆ ಭಯದ ವಾತಾವರಣದಲ್ಲಿ ಜನರನ್ನು ಗೊಂದಲದಲ್ಲಿ ಸಿಲುಕೋ ಕೆಲಸ ಇವತ್ತು ಆಗಬಾರ್ದು ಆದ ಕಾರಣ ಇವತ್ತು ಯಾವುದೇ ನಮ್ಮ ಕಾರ್ಯಕ್ರಮ ಜನಸಾಮಾನ್ಯ ಯಾವುದು ಕಾರ್ಯಕ್ರಮವನ್ನು ಆಚರಿಸ್ತಾರೆ ಬಹುಶಃ ಇವತ್ತು ಬೇರೆ ಬೇರೆ ಕಾರ್ಯ ಸಂಬಂಧಪಟ್ಟ ಕೂಡ ಆ ಒಂದು ಸಂದರ್ಭದಲ್ಲಿ ಜಾಗೃತ ವಹಿಸಿ ವಿಚಾರ ಆಗಬೇಕು ಹೊರತು ಜನಸಾಮ ಯಾರು ಕೂಡ ಗೊಂದಲಕ್ಕೊಳು ಪಡುವಂಥ ಅಗತ್ಯ ಇಲ್ಲ ಜನಸಾಮ ಗೊಂದಲಗಳು ಪಡಬಾರ್ದು ಯಾವ ದೇಶದಲ್ಲಿ ಕೂಡ ದೊಡ್ಡ ಮಟ್ಟದ ಅನಾಹುತ ಆಗಿದೆ ಅಂತ ಎಲ್ಲಿ ಕೂಡ ಬರಲಿಲ್ಲ ಆದ ಕಾರಣ ಸರ್ಕಾರ ನಮ್ಮ ರಾಜ್ಯ ಜನತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ ಇದರ ತೀವ್ರತೆ ಏನು ಈ ಒಂದು ವೇರಿಯಂಟ್ ಯಾವುದು ಇವತ್ತು ಬಂದಿದೆ ಪ್ರತಿಯೊಂದು ವರ್ಷವೂ ಕೂಡ ಇವತ್ತು ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ಒಂದೊಂದು ಕೋವಿಡ್ ವೈರಲ್ ಫೀವರ್ ಬಂದೇ ಬರ್ತದೆ ಅದರಲ್ಲಿ ಈಗ ಕೋವಿಡ್ ಒಂದು ವೈರಲ್ BF7 ಅಂತ ಹೇಳಿಕೊಂಡು ಇದರಲ್ಲಿ ಎಷ್ಟು ತೀವ್ರತೆ ಇದೆ ಸಾವಿಗೆ ಏನಾಗ್ತದೆ ಇದನ್ನೆಲ್ಲ ಕೂಡ ನಮ್ಮ ಜನರಿಗೆ ತಿಳಿಸಬೇಕು ವಿಶ್ವಸಂಸ್ಥೆ ಏನು ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ ಅದರ ಬಗ್ಗೆ ಕೂಡ ಸ್ಪಷ್ಟತೆ ಬರಬೇಕು ಅದಕ್ಕಾಗಿ ಸರ್ಕಾರ ಇವತ್ತು ಜನಸಂ ಗೊಂದಲಕ್ಕೆ ಸಿಲುಕಿಸದೆ ಅಲ್ಲಿರುವಂಥ ಸತ್ಯಾಂಶ ಜನರಿಗೆ ತಿಳಿಸಿ ಜಾಗೃತಿಯಿಂದ ಇರಲಿಕ್ಕೆ ಕೆಲವು ಸೂಚಿಸಬೇಕು ಜನಕ್ಕೆ ಪಾಲಿಸಬೇಕು ಅದರ ಜೊತೆಯಲ್ಲಿ ಜನರಿಗೆ ನೀವು ಮಾಸ್ಕ್ ಹಾಕಿ ಅದಕ್ಕೆ ಅಂತ ಪ್ರೋಗ್ರಾಮ್ ಕಟ್ ಮಾಡಿರುವ ಜೊತೆಯಲ್ಲಿ ಸರ್ಕಾರ ಕೆಲವು ಮಾಡುವಂಥ ಕೆಲಸ ಇದು ಮಾಡಬೇಕಾಗ್ತದೆ ಕಳೆದ ಕೋವಿಡ್ನಲ್ಲಿ ಆಕ್ಸಿಜನ್ ಪ್ಲಾಂಟ್ ಅಂದರೆ ಎಲ್ಲ PSCಯಲ್ಲಿ CSCಯಲ್ಲಿ ಮತ್ತು ತಾಲೂಕು ಆಸ್ಪತ್ರೆ ಮಾಡಿದ್ದಾರೆ ಅದನ್ನು ಆನ್ ಮಾಡಲಿಕ್ಕೆ ಇನ್ನೂ ಕೂಡ ಟೆಕ್ನಿಕಲ್ ಆಗಿ ಅಲ್ಲಿ ಜನ ಇನ್ನೂ ಕೂಡ ನೇಮಕ ಮಾಡಲಿಲ್ಲ ಆ ಮಾಡಿದಂಥ ಆಕ್ಸಿಜನ್ ಪ್ಲಾಂಟನ್ನು ಒಮ್ಮೆ ಕೂಡ ಉಪಯೋಗ ಮಾಡಿ ಇದರ ಕ್ವಾಲಿಟಿ ಏನಿದೆ ಅಂತ ನೋಡಲಿಲ್ಲ ಮಾಡಬೇಕು ಈ ನಮ್ಮ ಏನಾದರೂ ಈ ರೀತಿಯ ಸಣ್ಣ ವೈರಲ್ ಮಾಸ್ಕ್ ಅದು ಬಂದು ಹೋಗ್ತದೆ ಅದರಷ್ಟಕ್ಕೆ ಇದಾಗ್ತದೆ ಜನ ಅದನ್ನು ಅರ್ಥ ಮಾಡಿಕೊಳ್ತಾರೆ ಕೈ ಮೀರಿದರೆ ಆವಾಗ ನಾವು ಸಜ್ಜಾಗಲಿ ಏನೆಲ್ಲ ಮಾಡಬೇಕು ಸರ್ಕಾರದನ್ನು ಈಗಲೇ ಮಾಡಬೇಕಾಗ್ತದೆ ಅದೇ ನಾನು ಹೇಳಿದ್ದು ಅಂತೂ ಇದನ್ನೆಲ್ಲ ಚಾಲನೆ ಕೊಡುವಂತ ಯಾಕಂತ ಹೇಳಿದರೆ ಅನುಷ್ಠಾನ ಮಾಡುವಾಗ ದೂರದರ್ಶನದ ಆಲೋಚನೆ ಬೇಕು ನಿಮಗೆ CSCಯಲ್ಲಿ ಸಮರ್ಪಕವಾಗಿ ವೈದ್ಯರೇ ಇಲ್ಲ CSCಯಲ್ಲಿ ಸಮರ್ಪಕವಾಗಿ ಇವತ್ತು ಪೇಷಂಟ್ ಕೂಡ ಇವತ್ತು ಅಲ್ಲಿ ಸೀರಿಯಸ್ ಪೇಷಂಟ್ ಬರೋದು ಕಡಿಮೆ ಅಲ್ಲಿ ಕೂಡ ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದೀರಿ ಹಾಕಿದ ನಂತರ ಅದನ್ನು ಯೂಸ್ ಮಾಡಲಿಕ್ಕೆ ಸಿಸ್ಟಮ್ ಮಾಡಬೇಕಲ್ಲ ಆ ರೀತಿ ಇವತ್ತು ತಾವೆಲ್ಲ ಏನಿದಾಗೆ ಯಾವುದೆಲ್ಲ ನಾವು ಮಿಷನ್ ಆಗ್ತೇವೆ ಎಲ್ಲಿ ಆಗ್ತೇವೆ ಅದು ಹೇಗೆ ಆಗಬೇಕು ಇದನ್ನೆಲ್ಲ ಕೂಡ ಆಲೋಚನೆ ಮಾಡಿಕೊಂಡು ಈಗಲೇ ಅದನ್ನು ಸರಿಯಾಗಿ ತಂದರೆ ಅದನ್ನು ಅನುಷ್ಠಾನ ಕಡೆಗೆ ಸಡನ್ ಏನಾದ್ರು ಆದಾಗ ಗಡಿಬಿಡಿಯಲ್ಲಿ ಏನೆಲ್ಲ ಮಾಡಿಕೊಂಡು ಹೋಗೋ ವ್ಯವಸ್ಥೆ ಇವತ್ತು ಆಗ್ತದೆ ಅದರ ಬಗ್ಗೆ ಸರ್ಕಾರ ಜಾಸ್ತಿ ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ ಸರ್ ಸುಧಾಕರ್ ಒಂದು ಸಲಹೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಬಸ್ ಯಾತ್ರೆ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಹಿರಿಯ ನಾಯಕರ ಬಗ್ಗೆ ನಮಗೆ ತುಂಬ ಕಾಳಜಿ ಆಯಿತು ಹಾಗಾಗಿ ಸರ್ಕಾರದ ಒಂದು ಕ್ರಮ ಏನಿದೆ ಅದನ್ನು ಅನುಸರಿಸಿ ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ ಕೋವಿಡನ್ನು ನೀವು ರಾಜಕೀಯವಾಗಿ ನೋಡಬೇಡಿ ಜನಸಾಮಾನ್ಯ ಆರೋಗ್ಯ ದೃಷ್ಟಿಯಿಂದ ನೋಡಿ ಅದು ಕಾಂಗ್ರೆಸ್ ಬಗ್ಗೆ ಮಾತ್ರ ಕಾಳಜಿ ಜನಸಾಮಾನ್ಯ ಹಿರಿಯರು ಎಲ್ಲ ಪಕ್ಷದಲ್ಲಿದ್ದಾರೆ ಬೇರೆ ಪಾರ್ಟಿಯ ಅಲ್ಲಿ ಇವತ್ತು ಪಾದಯಾತ್ರೆ ಕಾರ್ಯಕ್ರಮ ಮಾಡುವಾಗ ಆಗ ವಯಸ್ಸಾದವರ ಬಗ್ಗೆ ಯಾಕೆ ನಿಮಗೆ ಕಾಳಜಿ ಇಲ್ಲ ನಮ್ಮ ಬಗ್ಗೆ ಜಾಸ್ತಿ ಕಾಳಜಿ ಇದ್ದದಕ್ಕೆ ನಾನು ಕೃತಜ್ಞ ಅಭಿನಂದನೆ ಸಲ್ಲಿಸ್ತೇನೆ ಅದು ನಿಮ್ಮ ಪಕ್ಷದ ಹಿರಿಯ ಬಗ್ಗೆ ಮತ್ತು ಬೇರೆ ಬಗ್ಗೆ ಹಿರಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಲ್ಲ
ಅದು ಆರೋಗ್ಯ ಸಚಿವರ ಎಲ್ಲರ ಕಾಳಜಿ ನೋಡೋದು ಮೊದಲ ಆದ್ಯತೆ. ಅವ್ರಿಗೆ ಅನಾರೋಗ್ಯ ಏನಿಲ್ಲ, ಬಹುಶಃ ಅವರು ಕೆಲಸ ನಿರ್ವಹಿಸ್ತಿದ್ದಾರೆ, ಮತ್ತೆ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.